ನಮಸ್ಕಾರ ರೈತ ಬಾಂಧವರೇ, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಪ್ಲಾಟ್ಗಳದ ಹಾರ್ವೆಸ್ಟಿಂಗ್ ಆಲ್ಮೋಸ್ಟ್ ಮುಗಿಲಾಗಿ ಬಂದೈತಿ. ಇವಾಗ 50% ಇಂದ 75% ತನಕ ಎಲ್ಲ ಪ್ಲಾಟ್ಗಳು ಹಾರ್ವೆಸ್ಟಿಂಗ್ ಐತಿ. ಇವಾಗ ನಾವು ವಿಶ್ರಾಂತಿ ದಿನಗಳ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ವಿಶ್ರಾಂತಿ, ನೀವು ನಿಮ್ಮ ತೋಟಕ್ಕೆ ವಿಶ್ರಾಂತಿ ನೀಡುವಾಗ ಹಾರ್ವೆಸ್ಟಿಂಗ್ ಆದ ನಂತರ ತೋಟಕ್ಕೆ ಜಾಸ್ತಿಯಾಗಿ ನೀರು ಕೊಡಬೇಕು. ಇದಾದ ನಂತರ ನೀವು ಫಾಟದೊಳಗೆ DAP 50 kg ಎಕರೆಗೆ ಹಾಕೊಂಡ ಹರಿನೀರು ಕೂಡ ನೀಡ್ಬೋದು. ಇಲ್ಲಾಂದ್ರೆ ಡ್ರಿಪ್ ಮುಖಾಂತರ ಜಾಸ್ತಿಯಾಗಿ ನೀರು ಕೂಡ ಬಿಡ್ಬೋದು. ಮತ್ತೆ ನೀವು ಡ್ರಿಪ್ ಮುಖಾಂತರ ಏನ್ ಮಾಡ್ರಿ, ಯೂರಿಯಾ 10 kg ಪ್ಲಸ್ ಫಾಸ್ಫರಿಕ್ ಆಸಿಡ್ 2 kg ನೀವು ಡ್ರಿಪ್ ಮುಖಾಂತರ ನೀಡ್ಬೋದು. ಇದರಿಂದ ಪ್ಲಾಟ್ ಸ್ಟ್ರೆಸ್ ಒಳಗಿದ್ದ ಮುಕ್ತ ಆಗಾಕ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವೇನ್ ಮಾಡ್ರಿ, ಹಾರ್ವೆಸ್ಟಿಂಗ್ ಆದ ನಂತರ ಬೋರ್ಡೋ ಸಿಂಪರಣೆ ಮಾಡ್ಕೋಬಹುದು. ಅದ್ರಾಗ ನೀರು 200 ಲೀಟರ್, ತುತ್ತಿ 1 kg, ಸುಣ್ಣ 750 ಗ್ರಾಂ, ಬೆಲ್ಲ 300 ಗ್ರಾಂ ಪ್ಲಸ್ ಸಲ್ಫರ್ 200 ಗ್ರಾಂ, ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ಯಾವುದೇ ರೀತಿಯ ಡೌನಿ ಜೀವಾಣುಗಳು ಅಥವಾ ಕರ್ಪ ಜೀವಾಣುಗಳು ಇತ್ತರ ಅಥವಾ ನಾಶ ಆಗಕ ಅನುಕೂಲ ಆಗ್ತೈತಿ. ಇದಾದ ನಂತರ ನೀವೇನ್ ಮಾಡ್ರಿ, ಕಾಂಬಿ 200 ಗ್ರಾಂ ಪ್ಲಸ್ ಅಲ್ಗಾ ಮಿರ್ಚ್ 500 ಮಿಲಿ, ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದರಿಂದ ಕೂಡ ಪ್ಲಾಟ್ ಜಾಸ್ತಿ ಅತಿರಿಕ್ತ ಲೋಡ್ ಆಗಿ ಏನ್ ಸ್ಟ್ರೆಸ್ ಒಳಗೆ ಇರ್ತೈತಿಲ್ಲ, ಸ್ಟ್ರೆಸ್ ಮುಕ್ತ ಆಗಕ ಅನುಕೂಲ ಆಗ್ತೈತಿ. ಮತ್ತೆ ನಿಮಗೆ ಮುಂದೆ ಎಪ್ರಿಲ್ ಚಟ್ನಿ ತಗೊಂಡ ಮೇಲೆ ಪ್ಲಾಟ್ ಸ್ಪೀಡ್ ಆಗಿ ಹೊಡೆದ್ ಬರಾಕು ಅನುಕೂಲ ಆಗ್ತೈತಿ. ನಿಮ್ಗೆ ಚಟ್ನಿ ಇನ್ನು 5 ದಿನ ಇರ್ತ ಏನ್ ಮಾಡ್ರಿ, ಡ್ರಿಪ್ ಮುಖಾಂತರ ಕ್ಯಾಲ್ಸಿಯಂ ನೈಟ್ರೇಟ್ 5 kg ಎಕರೆಗೆ ನೀವು ನೀಡ್ಬೋದು. ಇದರಿಂದ ಬಿಡಿ ಬೇರೆ ಆಕ್ಟಿವೇಟ್ ಆಗಾಕ ಅನುಕೂಲ ಆಗ್ತೈತಿ. ಅದಾದ ನಂತರ ಚಟ್ನಿಗೆ ಇನ್ನು 3 ದಿನಗಳು ಇರುವಾಗ ಅಲ್ಟ್ರಾಸ್ಪೀಡ್ 2 ಲೀಟರ್ ಪ್ಲಸ್ SOP 6 kg ನೀವು ಎಕರೆಗೆ ನೀಡ್ಬೋದು. ಇದರಿಂದನೂ ನಿಮ್ಗೆ ಬಿಳಿ ಬೇರೆ ಜಾಸ್ತಿ ಆಗಕ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟ ಬದಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಾಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ನಮಸ್ಕಾರ.